ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಹಳಿಗೆ ಇಳಿದ ಮೇಲೆ ಬಿಎಂಟಿಸಿ ಬಸ್ ಬಳಸ್ತಾ ಇದ್ದ ಲಕ್ಷ ಲಕ್ಷ ಪ್ರಯಾಣಿಕರು ಇದೀಗ ಮೆಟ್ರೋ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಹೀಗಾಗಿ ಪ್ರಯಾಣಿಕರು ಬಾರದ ಕಾರಣ ಸಾಕಷ್ಟು ರೂಟ್ಗಳಲ್ಲಿ ಬಸ್ ಓಡಿಸೋದನ್ನ ಬಿಎಂಟಿಸಿ ನಿಲ್ಲಿಸ್ಬಿಟ್ಟಿದೆ ಜನ ಬಂದರೂ ಬಾರ್ಲಿಲ್ಲ ಅಂದ್ರೆ ಬರ್ದಿದ್ರು ಕೂಡ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಬಿಎಂಟಿಸಿ ಬಸ್ ಗಳು ಓಡಾಡ್ತಾ ಇದೆ ಇದರಿಂದಾಗಿ ಬಿಎಂಟಿಸಿ ನಷ್ಟವನ್ನ ಕಂಡಿದ್ದು ಈ ನಷ್ಟದಿಂದ ಪಾರೋಗಕ್ಕೆ ಹೊಸ ಪ್ಲಾನ್ ಅನ್ನ ರೂಪಿಸಿದೆ ನಾಲ್ಕು ಜಿಲ್ಲೆ ಹಾಗೂ ಒಂದು ತಾಲೂಕು ಮೇಲೆ ಇದೀಗ ಕಣ್ಣಿಟ್ಟಿದೆ ಹೇಗಪ್ಪ ಏನು ಎತ್ತ ನೋಡ್ಬಿಡೋಣ ಬಿಎಂಟಿ ಸಿ ಟಾರ್ಗೆಟ್ ಜಿಲ್ಲೆಗಳು ತುಮಕೂರು ಇಲ್ಲಿಂದ ಪಕ್ಕದಲ್ಲೇ ಇರುವಂತದ್ದು ಅರವತ್ತೈದು ಕಿಲೋಮೀಟರ್ ಬೆಂಗಳೂರಿನಿಂದ ಸೊ ಬಿಎಂಟಿ ಸಿ ಟಾರ್ಗೆಟ್ ಜಿಲ್ಲೆಗಳು ಹೇಗೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ನೋಡೋಣ ಜೊತೆಗೆ ಕೋಲಾರ ಅದು ಕೂಡ ಅರವತ್ತೈದು ಕಿಲೋಮೀಟ್ರ್ ಮತ್ತು ಬೆಂಗಳೂರಿನಿಂದ ನಾವು ಹೇಳ್ತಾ ಇರುವಂತದ್ದು ಬೆಂಗಳೂರಿನಿಂದ ತುಮಕೂರು ಮತ್ತು ಬೆಂಗಳೂರಿನಿಂದ ಕೋಲಾರ ಹೀಗೆ ಜೊತೆಗೆ ಕನಕ್ಪುರ ಬೆಂಗಳೂರಿನಿಂದ ಅರವತ್ತೆರಡು ಕಿಲೋಮೀಟರ್ ಆಗುತ್ತೆ ಬಿ ಎಂಟಿಸಿಯ ಟಾರ್ಗೆಟ್ ಇನ್ನು ಮುಂದಕ್ಕೆ ಹೇಗೆ ಏನು ಎತ್ತ ಏನು ಪ್ಲಾನ್ ಮಾಡಿದ್ದಾರೆ ಅಂತ ಜೊತೆಗೆ ಚಿಕ್ಕಬಳ್ಳಾಪುರ ಇದು ಕೂಡ ಅರವತ್ತೆರಡು ಕಿಲೋಮೀಟ್ರು ಬೆಂಗಳೂರಿಗೆ ಹತ್ತಿರದಲ್ಲೇ ಇದೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರದಿಂದ ನೆಕ್ಸ್ಟ್ ನೋಡೋದಾದರೆ ರಾಮ್ನಗರ ಅರವತ್ತೊಂದು ಕಿಲೋಮೀಟ್ರು ಮತ್ತು ಬೆಂಗಳೂರಿನಿಂದ ಅಂದ್ರೆ ಒಟ್ಟು ಸಾರಿ ನಲವತ್ತೆಂಟು ಬೆಂಗಳೂರಿನ ಬೆಂಗಳೂರಿನಿಂದ ರಾಮನಗರ ಹೀಗೆ ಕಳೆದ ಎರಡೂವರೆ ವರ್ಷದಿಂದ ನಾಲ್ನೂರಕ್ಕೂ ಹೆಚ್ಚು ಓಲ್ವೋ ಬಸ್ಗಳು ಬೇಡಿಕೆ ಇಲ್ಲದೆ ನಿಂತಲ್ಲೇ ನಿಂತಿರೋದ್ರಿಂದ ಈಗ ಈ ರೀತಿಯಾಗಿ ಒಂದ್ಸಲ ನೋಡೋಣ ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯಾಚರಣೆಯಿಂದ ಭಾರಿ ನಷ್ಟ ಆಗಿದೆ ಮೆಟ್ರೋ ಬಂದ ಮೇಲೆ ತುಂಬ ಜನ ಮೆಟ್ರೋಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಟ್ರಾಫಿಕ್ ಒಂದು ಕಡೆ ಜೊತೆಗೆ ನಿಂತು ನಿಂತು ಹೋಗಬೇಕು ಬೇಗ ಹೋಗಕ್ ಬೇಗ ಹೋಗ್ಲಿಕ್ಕಾಗಲ್ಲ ಅಂತ ಅಂತರ್ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳ ದರ್ಬಾರ್ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಯಾಕೆ ನಾವು ಈ ರೀತಿಯ ಪ್ಲಾನ್ ಮಾಡಬಾರ್ದು ಅಂತ ಮುಳುಗೋ ಹಡಗಿನ ಹಡಗಿನಂತಾದಂತಹ ಬಿ ಎಂ ಟಿ ಸಿ ಮೇಲೆತ್ತೋಕೆ ಹೊಸ ನಿರ್ಧಾರವನ್ನು ಅಧಿಕಾರಿಗಳು ಮಾಡಿದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಗೆ ಈ ನಾಲ್ಕು ಜಿಲ್ಲೆಗಳು ಬೆಂಗಳೂರು ಸಮೀಪದಲ್ಲೇ ಇರುವಂತಹ ಕಾರಣ ಬಿಎಂಟಿಸಿ ಟಿ ಸಿ ಬಸ್ಗೆ ಭಾರಿ ಬೇಡಿಕೆ ಹೆಚ್ಚು ಆಗತ್ತೆ ಈ ಹಿನ್ನೆಲೆಯಲ್ಲಿ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಮಾತ್ರ ಅನುಮತಿಯನ್ನು ಬಿಎಂ ಟಿಲಿ ತನಕ ಪಡೆದಿರುವಂತದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಅನುಮತಿ ಇಲ್ಲದಿದ್ದರೂ ಕೂಡ ಬಿಎಂಟಿ ಸಿ ಅಂದ್ರೆ ಬಿಎಂಟಿ ಸಿ ದೀಗ ಈ ರೀತಿಯ ಒಂದು ಯತ್ನವನ್ನ ನಡೆಸಿದೆ ಸೊ ಇದರಲ್ಲಿ ಸಫಲರಾಗ್ತಾರಾ ಅಥವಾ ಏನು ಎತ್ತಕ್ಕ ಅದು ನೋಡಬೇಕು